ಕಾಂಗ್ರೆಸ್ ಮಡಿಲಿಗೆ ಪಟ್ಟಣ ಪಂಚಾಯಿತಿ ಸಚಿವರ ಕ್ಷೇತ್ರದಲ್ಲೇ ಮುಖಭಂಗ. ಸಾರಿಗೆ ಸಚಿವ ಶ್ರೀರಾಮುಲು ಅವರಿಗೆ ಭಾರಿ ಮುಖಭಂಗ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾಯಕನಹಟ್ಟಿಯ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ 16 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 11 ಕ್ಷೇತ್ರದಲ್ಲಿ ಜಯಭೇರಿ ಬಾರಿಸಿದ್ರೆ 3 ಪಕ್ಷೇತರ ಹಾಗೂ 2 ಬಿಜೆಪಿ ಗೆಲುವು ಸಾಧಿಸಿದೆ. ಇನ್ನು ಗೆದ್ದಿರುವ 3 ಪಕ್ಷೇತರರಾದ ದುರ್ಗಪ್ಪ ಕುಮಾರ್ ಉಮಾಪತಿ ಅವರು ಕಾಂಗ್ರೆಸ್ ಬಂಡಾಯದ ಅಭ್ಯರ್ಥಿಗಳು. ಬಿಜೆಪಿ ತೆಕ್ಕೆಯಲ್ಲಿದ್ದ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಇದೀಗ ಕಾಂಗ್ರೆಸ್ ಬಹುಮತ ಪಡೆಯುವುದರ ಮೂಲಕ ಆಡಳಿತ ಚುಕ್ಕಾಣಿ ಹಿಡಿದಿದೆ. ಶ್ರೀರಾಮುಲು ಎದುರು ಪರಾಭವಗೊಂಡಿದ್ದ ಯೋಗೇಶ್ ಬಾಬೂರ್ ಅವರ ನೇತೃತ್ವದಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಈ ಗೆಲುವು ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವು. ಕ್ಷೇತ್ರದ ಜನರು ಸಚಿವ ಶ್ರೀರಾಮುಲು ಅವರ ಆಡಳಿತವನ್ನು ವಿರೋಧಿಸಿ ಅವರ ಕ್ಷೇತ್ರದಲ್ಲಿ ಶೂನ್ಯ ಅಭಿವೃದ್ಧಿ, ಆಪ್ತ ಸಲಹೆಗಾರರ ದರ್ಬಾರ್, ಕ್ಷೇತ್ರದಲ್ಲಿ ಮಿತಿಮೀರಿದ ವರ್ತನೆ ನೋಡಿರುವ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಹೊರಗಿನಿಂದ ಬಂದು ಗೆದ್ದು ಶಾಸಕನಾಗಿ ಮಂತ್ರಿಯಾದ ಶ್ರೀರಾಮುಲು ಅವರಿಗೆ ಇದೊಂದು ಪಾಠ. ಶ್ರೀರಾಮುಲು ಅವರ ಕ್ಷೇತ್ರಕ್ಕಿಂತ ಬೇರೆ ಕ್ಷೇತ್ರಗಳ ಮೇಲೆ ಪ್ರೀತಿ. ಶ್ರೀರಾಮುಲು ಅವರು ಈಗಿಂದಾನೇ ಬೇರೆ ಕ್ಷೇತ್ರ ನೋಡಿಕೊಳ್ಳಲಿ ಎಂದು ಯೋಗೇಶ್ ಬಾಬು ಹೇಳಿದ್ದಾರೆ. ಹನ್ನೊಂದು ಸ್ಥಾನಗಳಿಗೆ ಆಶೀರ್ವಾದ ಮಾಡುವುದರ ಮೂಲಕ ಮೊಳಕಾಲ್ಮೂರಿನಲ್ಲಿ ಕಾಂಗ್ರೆಸ್ ನ ಭದ್ರಕೋಟೆ ಅನ್ನೋದನ್ನ ಸಾಬೀತುಪಡಿಸಿದರೆ ಅವ್ರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಮತದಾರರ ತೀರ್ಪನ್ನು ಗೌರವಿಸ್ತೀನಿ. ಇಲ್ಲಿ ಬಿಜೆಪಿ ಕೇವಲ 2 ಸ್ಥಾನಗಳು ಗಳಿಸಿದೆ. ಇಲ್ಲಿ ಸಚಿವರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಅಂತೇಳಿ ಅದರಿಂದ ನನಗೆ ಗೊತ್ತಾಗ್ತೈತೆ. ಇಲ್ಲೆಲ್ಲ ಪಿಎಗಳ ದರ್ಬಾರ್ ನಡೀತೈತೆ, ಸಚಿವ ಕೈಗೆ ಸಿಗ್ತಾ ಇಲ್ಲ. ಇದು ಬಿಜೆಪಿಯ ಅಂತ್ಯ ಅನ್ನೋದಕ್ಕೆ ಇದೊಂದು ಸೂಕ್ತ ಉದಾಹರಣೆ. ಚುನಾವಣೆಗೆ ದಿಕ್ಸೂಚಿ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಸ್ವೀಪ್ ಮಾಡ್ತೀವಿ ಇದೇ ರೀತಿಯಾಗಿ. ಇದು ವಿಧಾನಸಭೆಗೆ ಖಂಡಿತ ದಿಕ್ಸೂಚಿ. ಇದು ಶ್ರೀರಾಮುಲು ಅವ್ರ ಸ್ಥಾನ ನೀವೇ ಕೇಳ್ಬೇಕು. ಅವ್ರನ್ನ ಮತದಾರರು ಓಟ್ ಹಾಕಿರ್ತಕ್ಕಂಥ ಋಣ ತೀರಿಸಿದಂಗೆ ಕೈಗೆ ಸಿಕ್ಕಿದಂಗೆ ಎಲ್ಲೋ ಹೋಗಿ ಯಾವುದೋ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ರೆ ಆಗಲ್ಲ. ಈ ಕ್ಷೇತ್ರದಲ್ಲಿದ್ದು ಮೊದಲು ಈ ಕ್ಷೇತ್ರಕ್ಕೆ ಶಾಸಕನಾಗಿ ಅವ್ರು ಕೆಲಸ ಮಾಡಬೇಕಾಯ್ತು. ಅದಕ್ಕೆ ಅವ್ರು ಪಾಠ ಕಲಿಸಿದ್ರು ಜನ. ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವುದರ ಮೂಲಕ ಬಹುಮತ ಪಡೆದಿದ್ದೇವೆ. ಇದು ಮುಂದಿನ ಚುನಾವಣೆಗೆ ನಾಂದಿ ಎಂದು ಯೋಗೇಶ್ ಬಾಬು ಹೇಳಿದ್ದಾರೆ.